Hi friends, welcome to Classic Education YouTube channel. So, ivattina ondu Hindu analysis alli kelavond ishtu important articles matte editorial na discuss madona. So, notre now 29th 10th 2022 andre 29th 10th 2022 enappa andre Hindu analysis ana discuss martidivi. So, first important article yavudide andre 21.4 lakh TB cases notified in India Health Ministry. So, notre Health Ministry en helidara andre 2021 ralli enappa andre Bharatadalli eshtu TB cases bandide andre 21.4 lakh ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಹೆಲ್ತ್ ಮಿನಿಸ್ಟ್ರಿ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ಟಿಬಿ ಕೇಸಸ್ ಏನಿದೆ ಅಲ್ಲ ಅದು ಕಮ್ಮಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ 2015 ರಲ್ಲಿ ಏನಪ್ಪ ಅಂದ್ರೆ ಪ್ರತಿ 100,000 ಜನಕ್ಕೆ ಎಷ್ಟು ಜನರಿಗೆ ಟಿಬಿ ಇರ್ತಿತ್ತು ಅಂದ್ರೆ 256 ಜನರಿಗೆ ಟಿಬಿ ಇರ್ತಿತ್ತು ಅದೇ 2021 ಹೊತ್ತಿಗೆ ಎಷ್ಟಾಗಿದೆ ಅಂದ್ರೆ ಪ್ರತಿ 100,000 ಜನರನ್ನ ನಾವು ತಗೊಂಡಾಗ ಅದರಲ್ಲಿ ಕೇವಲ ಏನಪ್ಪ ಅಂದ್ರೆ 210 ಜನರಿಗೆ ಮಾತ್ರ ಟಿಬಿ ಇದೆ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ 46 ಜನರಿಗೆ ನಾವೇನಪ್ಪ ಅಂದ್ರೆ ಟಿಬಿ ಅನ್ನ ಕಮ್ಮಿ ಮಾಡಿದೀವಿ ಅಥವಾ ಟಿಬಿ ರೋಗವನ್ನ ಕಮ್ಮಿ ಮಾಡಿದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಈ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಆಗಿದೆ ಅಪ್ಪ ಅಂದ್ರೆ 18% ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದು ನೋಡ್ರಿ ಜಾಗತಿಕವಾಗಿ ಕಂಪೇರ್ ಮಾಡಿದ್ರೆ ನಮ್ದೇನಪ್ಪ ಅಂದ್ರೆ 7% ಇದೆ ಅದೇ ಜಾಗತಿಕವಾಗಿದೆ ಏನಪ್ಪ ಅಂದ್ರೆ 11% ಇದೆ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ಜಾಗತಿಕವಾಗಿ ಪ್ರತಿ ನಾವು ಪಾಪ್ಯುಲೇಷನ್ಸ್ ಕಂಪೇರ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಟಿಬಿ ರಿಪೋರ್ಟ್ ಆಗುತ್ತೆ ಅಂದ್ರೆ 11% ರಿಪೋರ್ಟ್ ಆದ್ರೆ ಭಾರತದಲ್ಲಿ ಏನಪ್ಪ ಅಂದ್ರೆ 7% ಆಗ್ತಿದೆ ಇದು ಒಂದು ಇಂಪ್ರೂವ್ಮೆಂಟ್ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ನಾವು ನೋಡ್ರಿ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಗ್ಲೋಬಲ್ ಟಿಬಿ ರಿಪೋರ್ಟ್ 2022 ಬಗ್ಗೆ ಡಿಸ್ಕಸ್ ಮಾಡೋಣ ಗ್ಲೋಬಲ್ ಟಿಬಿ ರಿಪೋರ್ಟ್ 2022 ಬಗ್ಗೆ ಏನಪ್ಪ ಅಂದ್ರೆ ಡಿಸ್ಕಷನ್ ಮಾಡೋಣ ಫಸ್ಟ್ ಆಫ್ ಆಲ್ ನೋಡ್ರಿ ಈ ಗ್ಲೋಬಲ್ ಟಿಬಿ ರಿಪೋರ್ಟ್ ಇದೆಯಲ್ಲ ಇದನ್ನ ಯಾರು ರಿಲೀಸ್ ಮಾಡ್ತಾರಂದ್ರೆ ಪ್ರತಿ ವರ್ಷ ನೋಡ್ರಿ ವಿಶ್ವ ಆರೋಗ್ಯ ಸಂಸ್ಥೆ ಅಥವಾ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಇದನ್ನ ರಿಲೀಸ್ ಮಾಡ್ತಾರೆ ಸೊ ಒಂದು ಈ ಒಂದು ರಿಪೋರ್ಟ್ ಅಲ್ಲಿ ಏನ್ ಚೆಕ್ ಮಾಡ್ತಾರಪ್ಪ ಅಂದ್ರೆ ಸೊ ನೋಡ್ರಿ ಈ ಒಂದು ರಿಪೋರ್ಟ್ ಅಲ್ಲಿ ಏನ್ ಮಾಡ್ತಾರಂದ್ರೆ ಒಂದು ದೇಶ ಯಾವ ತರನಾಗಿ ಏನಪ್ಪ ಅಂದ್ರೆ ಟಿಬಿ ರೋಗವನ್ನ ನಿಲ್ಸೋದಕ್ಕೆ ಪ್ರಿವೆಂಟ್ ಮಾಡೋದಕ್ಕೆ ಮತ್ತೆ ಅದು ನಿಲ್ಸೋದಕ್ಕೆ ಅಥವಾ ತಡೆ ಹಿಡಿಯೋದಕ್ಕೆ ಅಥವಾ ತಡೆ ಹಿಡಿದ್ರ ಜೊತೆಗೆ ಏನಪ್ಪ ಅಂದ್ರೆ ಟಿಬಿ ರೋಗ ಬಂದ್ಮೇಲೆ ಅದನ್ನ ಡಯಾಗ್ನೋಸ್ ಮಾಡಕ್ಕೆ ಅಂದ್ರೆ ಸ್ಥಳೀಯವಾಗಿ ಇರುವಂಗೆ ನೋಡ್ಕೊಳ್ಳೋದಕ್ಕೆ ಜೊತೆಗೆ ನೋಡ್ರಿ ಆ ಡಿಸೀಸ್ ಬಂದ್ಮೇಲೆ ಟ್ರೀಟ್ ಮಾಡಕ್ಕೆ ಅಂದ್ರೆ ಒಂದು ದೇಶ ಯಾವ ತರನಾಗಿ ಟಿಬಿ ಡಿಸೀಸ್ ಬಂದ್ಮೇಲೆ ಅದನ್ನ ತಡೆ ಹಿಡಿಯಕ್ಕೆ ಪ್ರಯತ್ನ ಪಟ್ಟು ಮತ್ತೆ ಅದನ್ನ ನಿಲ್ಸಕ್ ಪ್ರಯತ್ನ ಪಟ್ಟು ಮತ್ತೆ ಅದಕ್ಕೆ ಯಾವ ತರನಾಗಿ ಟ್ರೀಟ್ಮೆಂಟ್ ಕೊಡುತ್ತೆ ಅದು ಕೂಡ ಏನಪ್ಪ ಅಂದ್ರೆ ಸ್ಥಳೀಯವಾಗಿ ಜಾಗತಿಕವಾಗಿ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಯಾವ ತರನಾಗಿ ತಡೆ ಹಿಡಿತೈತೆ ಅನ್ನೋದನ್ನ ರಿಪೋರ್ಟ್ ಅನ್ನ ಮಾಡೋದೇನಪ್ಪ ಅಂದ್ರೆ ಈ ಗ್ಲೋಬಲ್ ಟಿಬಿ ರಿಪೋರ್ಟಿನ ಕೆಲಸ ಅಂದ್ರೆ ಒಂದು ದೇಶ ಯಾವ ತರನಾಗಿ ಟಿಬಿ ರೋಗವನ್ನ ಏನಪ್ಪ ಅಂದ್ರೆ ಸ್ಥಳೀಯವಾಗಿ ಮತ್ತೆ ಜಾಗತಿಕವಾಗಿ ಮತ್ತೆ ರಾಷ್ಟ್ರೀಯವಾಗಿ ಏನಪ್ಪ ಅಂದ್ರೆ ಅದನ್ನ ತಡೆ ಹಿಡಿಯಕ್ಕೆ ಮತ್ತೆ ಅದನ್ನ ಟ್ರೀಟ್ ಮಾಡಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದೆ ಅದರಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ ಇದೆ ಅಲ್ಲ ಅಂತ ಹೇಳಿದ್ರೆ ಈ ಟಿಬಿ ರಿಪೋರ್ಟಿನ ಮುಖ್ಯ ಉದ್ದೇಶ ಜೊತೆಗೆ ನೋಡ್ರಿ 2021 ರಲ್ಲಿ ಎಷ್ಟು ಜನಕ್ಕೆ ಟಿಬಿ ಬಂದಿದೆಯಪ್ಪ ಅಂದ್ರೆ 10.6 ಮಿಲಿಯನ್ ಅಂದ್ರೆ 1.6 ಕೋಟಿ ಜನರಿಗೆ ಏನಪ್ಪ ಅಂದ್ರೆ 1.06 ಕೋಟಿ ಜನರಿಗೆ ಏನಪ್ಪ ಅಂದ್ರೆ ಈ ಟಿಬಿ ರೋಗ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ನೋಡ್ರಿ ಅದನ್ನೇ ನಾವು 2020 ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂದ್ರೆ 4.5% ಜಾಸ್ತಿ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಒಂದು ಟಿಬಿ ರೋಗದಿಂದ ಎಷ್ಟು ಜನ ಸಾವಿಗೀಡಾಗಿದ್ದಾರೆ ಅಂದ್ರೆ 6 ಮಿಲಿಯನ್ ಪೀಪಲ್ ಸಾವಿಗೀಡಾಗಿದ್ದಾರೆ ಅಂದ್ರೆ 60 ಲಕ್ಷ ಜನ ಏನಪ್ಪ ಅಂದ್ರೆ ಟಿಬಿ ರೋಗದಿಂದ ತಿರ್ಕೊಂಡಿದ್ದಾರೆ ಇದರಲ್ಲಿ ನೋಡ್ರಿ 187,000 ಜನ ಏನಿದ್ರಪ್ಪ ಅಂದ್ರೆ HIV ಪಾಸಿಟಿವ್ ಪೀಪಲ್ ಇದ್ರಂತ ಅವರು ಹೇಳ್ತಿದ್ದಾರೆ ಸೊ ಇದ್ರೆ ಟಿಬಿ ಏನ್ ಬಂತಲ್ಲ ಅದರಲ್ಲಿ 187,000 ಜನ ಏನಿದ್ರಪ್ಪ ಅಂದ್ರೆ HIV ಪಾಸಿಟಿವ್ ಇದ್ರಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಕೇಸಸ್ ಎಷ್ಟು ಜಾಸ್ತಿ ಆಗಿದೆಯಪ್ಪ ಅಂದ್ರೆ 2020 ರಿಂದ 2021 ಕಂಪೇರ್ ಮಾಡಿದ್ರೆ 3% ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಯಾವ್ದಂದ್ರೆ ಡ್ರಗ್ ರೆಸಿಸ್ಟೆನ್ಸ್ ಟಿಬಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ 450,000 ಏನಪ್ಪ ಅಂದ್ರೆ ಹೊಸ ಕೇಸಸ್ ರಿಪೋರ್ಟ್ ಆಗಿದ್ದಾವೆ 450,000 ಹೊಸ ಕೇಸಸ್ ರಿಪೋರ್ಟ್ ಆಗಿದ್ದಾವೆ ಯಾವುದಕ್ಕಪ್ಪ ಅಂದ್ರೆ ರಿಫಾಮಿಸಿನ್ ಡ್ರಗ್ ರೆಸಿಸ್ಟೆಂಟ್ ಟಿಬಿ ನೋಡ್ರಿ ರಿಫಾಮಿಸಿನ್ ಡ್ರಗ್ ರೆಸಿಸ್ಟೆಂಟ್ ಟಿಬಿ ಅಲ್ಲಿ ಏನಪ್ಪ ಅಂದ್ರೆ 450,000 ಕೇಸಸ್ ಹೊಸದಾಗಿ ರೆಕಾರ್ಡ್ ಆಗಿದ್ದಾವೆ ಅಂತ ಹೇಳ್ತಿದ್ದಾರೆ 2020 ರಿಂದ 2021 ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ COVID-19 ಪ್ಯಾಂಡಮಿಕ್ ಇಂದ ಆಮೇಲೆ ಈಗ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂದ್ರೆ ಜಾಗತಿಕವಾಗಿ ಏನು ರಾಜಕೀಯ ವಿದ್ಯಮಾನಗಳು ನಡೀತಿದ್ದಲ್ಲ ರಷ್ಯಾ ಉಕ್ರೇನ್ ಯುದ್ಧ ಇರ್ಬೋದು ಮತ್ತೆ ಇನ್ನೊಂದೆರಡು ಉದ್ಯೋಗಗಳು ಇರ್ಬೋದು ಅಥವಾ ಗ್ಲೋಬಲ್ ಪೊಲಿಟಿಕಲ್ ಸಿಚುವೇಶನ್ಸ್ ಅಥವಾ ಸಂದರ್ಭಗಳಿಂದ ಏನಪ್ಪ ಅಂದ್ರೆ ಟಿಬಿ ಕೇಸಸ್ ರಿಪೋರ್ಟ್ ಏನಾಗಿದೆಲ್ಲ ಅದು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ 2019 ರಲ್ಲಿ ನೋಡ್ರಿ ಎಷ್ಟು ಟಿಬಿ ಕೇಸಸ್ ಬಂದಿದ್ವಪ್ಪ ಅಂದ್ರೆ 6.1 ಟಿಬಿ ಕೇಸಸ್ ಬಂದಿದ್ರೆ 7.1 ಮಿಲಿಯನ್ ಟಿಬಿ ಕೇಸಸ್ ರಿಪೋರ್ಟ್ ಆಗಿದ್ರೆ 2020 ರಲ್ಲಿ ನೋಡ್ರಿ ಅದೆಷ್ಟಾಗಿತ್ತಪ್ಪ ಅಂದ್ರೆ 5.8 ಮಿಲಿಯನ್ ಆಗಿತ್ತು 2021 ರಲ್ಲಿ ಏನಪ್ಪ ಅಂದ್ರೆ
ಜಸ್ಟ್ ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟಕ್ಕೆ ಬಂದಿದೆ ಅಂದರೆ 6.4 million ಮಾತ್ರ ರಿಪೋರ್ಟಿಂಗ್ ಬಂದಿದೆ. ಅಂದರೆ ಹೊಸ ಕೇಸಸ್ ರಿಪೋರ್ಟ್ ಏನು ಮಾಡ್ತಾರಲ್ಲ ಅದೇನಾಗಿದೆ ಅಂದರೆ 2019 7.1 million ಇದ್ದಿದ್ದು 2020 ನೋಡ್ರಿ 5.8 million ಬಂತು. 2021 ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ 6.4 million ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಜೊತೆಗೆ ನೋಡ್ರಿ ಈ 7 ದೇಶಗಳಲ್ಲಿ ಏನಪ್ಪಾ ಅಂದ್ರೆ 82% ಟಿಬಿ ಕೇಸಸ್ ಬರುತ್ತೆ ಅಂತ ಹೇಳ್ತಿದ್ರೆ. ಹಾಗಾದ್ರೆ ಯಾವ 7 ದೇಶಗಳಪ್ಪ ಅಂದ್ರೆ ಇಂಡಿಯಾ, ನೈಜೀರಿಯಾ, ಸೌತ್ ಆಫ್ರಿಕಾ, ಉಗಾಂಡಾ, ರಿಪಬ್ಲಿಕ್ ಆಫ್ ತನಾಜಿಯಾ, ಜಾಂಬಿಯಾ ಮತ್ತೆ ಜಿಂಬಾಬ್ವೆ ಒಳಗೆ ನೋಡ್ರಿ ಆಲ್ಮೋಸ್ಟ್ ಜಗತ್ತಿನಲ್ಲಿ ಬರುವಂತ ಅಷ್ಟು ಟಿಬಿ ಕೇಸಸ್ ಅಲ್ಲಿ 82% ಕೇಸಸ್ ಎಲ್ಲಿ ಬರುತ್ತೆ ಅಂದ್ರೆ ಈ 7 ದೇಶಗಳಲ್ಲಿ ಬರುತ್ತೆ ಅಂತ ಹೇಳ್ತಿದ್ರೆ. ಜೊತೆಗೆ ನೋಡ್ರಿ ಈ ಟಿಬಿಗೇನು ಹಣವನ್ನ ಸ್ಪೆಂಡ್ ಮಾಡ್ತಾರಲ್ಲ ಜಾಗತಿಕವಾಗಿ ಅದು ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. 2019 ಎಷ್ಟು ಸ್ಪೆಂಡ್ ಮಾಡಿದ್ರಪ್ಪ ಅಂದ್ರೆ $6 billion ಅನ್ನ ಸ್ಪೆಂಡ್ ಮಾಡಿದ್ರೆ 2021 ನೋಡ್ರಿ 5.4 billion ಅನ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಅಂದ್ರೆ ಆಲ್ಮೋಸ್ಟ್ $0.6 billion ಅನ್ನ ಕಮ್ಮಿ ಮಾಡಿದ್ದಾರೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ ಈ ಟಿಬಿ ಅವೇರ್ನೆಸ್ ಅನ್ನ ಮೂಡಿಸೋದಕ್ಕೋಸ್ಕರ ಮತ್ತೆ ಟಿಬಿ ಪ್ರಿವೆಂಟ್ ಅನ್ನ ಮಾಡೋದಕ್ಕೋಸ್ಕರ, ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲೂ ಕೂಡ ಏನಪ್ಪಾ ಅಂದ್ರೆ ಟಿಬಿ ಕೇಸಸ್ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಕಾಳಜಿಯನ್ನ ವಹಿಸಬೇಕಾಗತ್ತೆ. ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ನೆಕ್ಸ್ಟ್ ಆರ್ಟಿಕಲ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 27 ಬಗ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಿದ್ದೀವಿ. COP27 ಮೂವ್ ದ ನೀಡಲ್ ಆನ್ ದ ಕ್ಲೈಮೇಟ್ ಆಕ್ಷನ್ಸ್ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 27 ಏನಿದೆಲ್ಲ ಇದೇನಪ್ಪ ಕ್ಲೈಮೇಟ್ ಆಕ್ಷನ್ಸ್ ಏನಿದೆ ಅಥವಾ ಜಾಗತಿಕ ಬದಲಾವಣೆಗಳು ಏನಾಗ್ತಿದೆಲ್ಲ ಅದಕ್ಕೊಂದು ಬೆಸುಗೆಯನ್ನ ಮಾಡಬಹುದು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಭಾರತ ಮತ್ತೆ ಅದರ ಬೇರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಥವಾ ಅದರ ಆರ್ಥಿಕತೆಗಳು ಏನಪ್ಪ ಅಂದ್ರೆ ಈ COVID-19 ಇಂದ ಏನು ಆರ್ಥಿಕತೆಗೆ ಎಫೆಕ್ಟ್ ಬಿದ್ದಿದೆ ಮತ್ತೆ ರಷ್ಯಾ ಉಕ್ರೇನ್ ವಾರ್ ಆಗಿದ್ರಿಂದ ಗ್ಲೋಬಲ್ ಆರ್ಥಿಕತೆ ಅಥವಾ ಜಾಗತಿಕ ಆರ್ಥಿಕತೆ ಯಾವ ತರನಾಗಿ ಕಮ್ಮಿ ಆಗಿದೆಯಲ್ಲ ಅದ್ರ ಬಗ್ಗೆ ವರಿ ಮಾಡ್ತಾ ಇದ್ರೆ. ಸೊ ನೋಡ್ರಿ ಈ ಆರ್ಥಿಕತೆ ಕಂಪ್ಯಾರಿಸನ್ ಓಕೆ, ಬಟ್ ಅದರಲ್ಲಿ ಏನ್ ಹೇಳ್ತಿದ್ರು ಅಂದ್ರೆ ಇದಕ್ಕಿಂತ ನಾವು ಜಾಸ್ತಿ ಫೋಕಸ್ ಮಾಡ್ಬೇಕಾಗಿರೋದು ಏನಪ್ಪ ಅಂದ್ರೆ ನಮ್ದು ಆಲ್ರೆಡಿ ಡ್ಯಾಮೇಜ್ ಆಗಿರುವಂತ ಕ್ಲೈಮೇಟ್ ಬಗ್ಗೆ ಅಥವಾ ವಾತಾವರಣದ ಬಗ್ಗೆ ಡಿಸ್ಕಷನ್ ಅನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಯಾಕಂದ್ರೆ ನೋಡ್ರಿ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಏನಿದೆಯಲ್ಲ ಅದು ಜಾಸ್ತಿ ಆಗ್ತಿದೆ. ಎಸ್ಪೆಷಲಿ ನೋಡ್ರಿ ರಷ್ಯಾ ಯುಕ್ರೇನ್ ಯುದ್ಧ ಆದ್ಮೇಲೆ ಅಲ್ಲಿ ನಿಮ್ಗೆ ಗೊತ್ತು ಬಾಂಬ್ ಅದು ಹಾಕ್ತಾ ಇರೋದ್ರಿಂದ ಏನಪ್ಪ ಅಂದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ನಾವೇನಪ್ಪ ಅಂದ್ರೆ ಜಾಸ್ತಿ ತಲೆ ಕೆಡಿಸ್ಕೋಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಬರ್ತಿದೆಯಲ್ಲ ಇದ್ರ ಎಫೆಕ್ಟ್ ಯಾವ್ದ್ರ ಮೇಲೆ ಜಾಸ್ತಿ ಆಗ್ತಿರುತ್ತೆ ಅಂದ್ರೆ ಯಾವೆಲ್ಲ ದೇಶಗಳು ನೋಡ್ರಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಿದೆಯಲ್ಲ ಅದ್ರ ಮೇಲೆ ಮತ್ತೆ ಯಾವೆಲ್ಲ ಬಡ ರಾಷ್ಟ್ರಗಳಿದೆಯಲ್ಲ ಅದ್ರ ಮೇಲೆ ಏನಪ್ಪ ಅಂದ್ರೆ ಇದ್ರ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಈಗ ಏನಪ್ಪಾ ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 27 ಏನಾಗ್ತಿದೆ ಅಂದ್ರೆ ವಿಶ್ವಸಂಸ್ಥೆಯ ಒಂದು ಕ್ಲೈಮೇಟ್ ಸಮಿಟ್ ಅಥವಾ ಹವಾಮಾನ ಸಮ್ಮೇಳನ ಏನಾಗ್ತಿದೆಯಲ್ಲ ಈಜಿಪ್ಟ್ ಅಲ್ಲಿ November 6 ಅದ್ರದ್ದು ಏನಪ್ಪಾ ಅಂದ್ರೆ ನಾವು ಅಡ್ವಾನ್ಸಸ್ ಅನ್ನ ತಗೊಂಡು ನಾವೇನ್ ಮಾಡ್ಬೇಕಂದ್ರೆ ಈಗೇನು ಹವಾಮಾನ ಬದಲಾವಣೆ ಅಥವಾ ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಿದೆಯಲ್ಲ ಅದನ್ನ ಕಮ್ಮಿ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ ನಾವೇನ್ ಮಾಡ್ಬೋದು ಅಂದ್ರೆ COP21 ಅದೇನ್ ಪ್ಯಾರಿಸ್ ಅಗ್ರಿಮೆಂಟ್ ಆಗಿತ್ತಲ್ಲ ಅಲ್ಲೇನಪ್ಪಾ ಅಂದ್ರೆ ನಾವು ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ಸ್ ಏನ್ ಕಟ್ ಮಾಡ್ತೀವಿ ಅಂದಿದ್ವಲ್ಲ ಅದಕ್ಕೆ ಸ್ಟಿಕ್ ಆನ್ ಆಗ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ COP26 ಏನಾಗಿತ್ತು ಎಲ್ಲಪ್ಪಾ ಅಂದ್ರೆ ಗ್ಲಾಸ್ಕೋ ಅಗ್ರಿಮೆಂಟ್ ಆಗಿತ್ತಲ್ಲ 2021 ಅದ್ರ ಪ್ರಕಾರ ನಾವ್ ಈಗ ಏನ್ ಮಾಡ್ಬೇಕಂದ್ರೆ ಸ್ಟೆಮ್ ಡಿಫಾರೆಸ್ಟೇಷನ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ ಇಲ್ಲಿ ಕೋರ್ ಇಶ್ಯೂ ಇರೋದೇನಪ್ಪ ಅಂದ್ರೆ ಈಗ ಕೆಲವೊಂದಿಷ್ಟು ರಿಚ್ ನೇಷನ್ಸ್ ಅಥವಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಏನ್ ಇರುತ್ತೆ ಅಂದ್ರೆ ಕೆಲವೊಂದು ಕಮಿಟ್ಮೆಂಟ್ಸ್ ಅನ್ನ ಮಾಡಿರ್ತಾರೆ ಏನಪ್ಪ ಅಂದ್ರೆ ನಾವು ನಿಮ್ಗೆ ಕ್ಲೈಮೇಟ್ ಚೇಂಜ್ ಅನ್ನ ಮಾಡಕ್ಕೆ ಅಥವಾ ಹವಾಮಾನ ಬದಲಾವಣೆಗೋಸ್ಕರ ಏನಪ್ಪ ಅಂದ್ರೆ ನಾವು ನಿಮ್ಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅಂತೇಳಿ ಅಂದ್ರೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತೀವಿ ಅಂತ ಹೇಳಿರ್ತಾರೆ. ಬಟ್ ಆ ಸಪೋರ್ಟ್ ಏನಿದೆಯಲ್ಲ ಇನ್ನೂ ಕೂಡ ಏನಪ್ಪ ಅಂದ್ರೆ ಅವರು ಕೊಡ್ತಾ ಇಲ್ಲ, ಜಸ್ಟ್ ಏನಪ್ಪ ಅಂದ್ರೆ ಈ ಹೇಳಿಕೆಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ. ನಾವು ನಿಮ್ಗೆ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಅವರೇನಪ್ಪ ಅಂದ್ರೆ ರಿಯಾಲಿಟಿ ಒಳಗೆ ಸಹಾಯವನ್ನ ಮಾಡ್ತಾ ಇಲ್ಲ. ಹಾಗಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂದ್ರೆ ಡೆವಲಪ್ಡ್ ನೇಷನ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೆವಲಪಿಂಗ್ ನೇಷನ್ಸ್ಗೆ ಏನ್ ಮಾಡ್ಬೇಕಂದ್ರೆ ಆರ್ಥಿಕವಾಗಿ ಸಹಾಯ ಮಾಡ್ಬೇಕು. ಎಸ್ಪೆಷಲಿ ಯಾವುದಕ್ಕೋಸ್ಕರ ಅಂದ್ರೆ ಹವಾಮಾನ ಬದಲಾವಣೆ ಏನಿದೆಯಲ್ಲ ಇದನ್ನ ಚೇಂಜ್ ಮಾಡೋದಕ್ಕೋಸ್ಕರ ಏನಪ್ಪ ಅಂದ್ರೆ ಅವರು ಸಹಾಯವನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಸಹಾಯವನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ ಈ 5 ದೇಶಗಳಲ್ಲಿ ಏನಪ್ಪಾ ಅಂದ್ರೆ ಈ ಫೊಸೈಲ್ ಫ್ಯೂಯಲ್ಸ್ ಅನ್ನ ಬಳಸೋದ್ರಿಂದ ಅಥವಾ ಈ ಇಂಧನಗಳನ್ನ ಬಳಸೋದ್ರಿಂದ ಅಂದ್ರೆ ನವೀಕರಿಸಲಾಗದ ಇಂಧನಗಳನ್ನ ಬಳಸೋದ್ರಿಂದ ಏನಪ್ಪಾ ಅಂದ್ರೆ ಜಗತ್ತಿಗೆ ತುಂಬಾ ಸಮಸ್ಯೆಗಳಾಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾವ 5 ದೇಶಗಳಪ್ಪ ಅಂದ್ರೆ ಚೀನಾ, USA, ರಷ್ಯಾ, ಜಪಾನ್ ಮತ್ತೆ ಭಾರತದಲ್ಲಿ ಏನಪ್ಪಾ ಅಂದ್ರೆ ಜಾಸ್ತಿ ನಾವೇನಪ್ಪ ಅಂದ್ರೆ ಪಳೆಯುಳಿಕೆಗಳನ್ನ ಬಳಸ್ತೀವಿ ಅಂದ್ರೆ ನವೀಕರಿಸಲಾಗದ ಇಂಧನಗಳನ್ನ ಬಳಸೋದ್ರಿಂದ ಈ ಗ್ಲೋಬಲ್ ಜಾಗತಿಕ ಹವಾಮಾನಕ್ಕೆ ಏನಪ್ಪ ಅಂದ್ರೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈ 5 ದೇಶಗಳು. ಮತ್ತೆ ಇದ್ರ ಜೊತೆಗೆ ನೋಡ್ರಿ ಸೌತ್ ಈಸ್ಟರ್ನ್ ನೇಷನ್ಸ್ ಅಂದ್ರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳೇನಪ್ಪ ಅಂದ್ರೆ ಈ
ನವೀಕರಿಸಲಾಗದ ಇಂಧನಗಳನ್ನು ಬಳಸೋದ್ರಿಂದ ಜಗತ್ತಿಗೆ ತುಂಬಾ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆ ತುಂಬಾ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತಿದ್ರೆ, ಇದಕ್ಕಿಂತ ವರ್ಸ್ಟ್ ಏನಪ್ಪ ಅಂದ್ರೆ ಅವ್ರು ಏನಪ್ಪ ಅಂದ್ರೆ 2050ಕ್ಕೆ ಏನ್ ಹೇಳಿದ್ರೆ ಅಂದ್ರೆ ನಾವು ಕಾರ್ಬನ್ ನ್ಯೂಟ್ರಾಲಿಟಿ ಆಗ್ಬೇಕಂತ ಹೇಳಿದ್ದಾರೆ. ಬಟ್ ಅದು ಕಾರ್ಬನ್ ನ್ಯೂಟ್ರಾಲಿಟಿ ಆಗೋದಕ್ಕೆ ಅಥವಾ ಕಾರ್ಬನ್ ತಟಸ್ಥ ಹಾಕೇನಪ್ಪ ಅಂದ್ರೆ 2050ಕ್ಕೆ ಅವ್ರಿಗೆ ಏನ್ ಆಕ್ಷನ್ ಪ್ಲಾನ್ ಮಾಡ್ಬೇಕಲ್ಲ, ಅದೇನಪ್ಪ ಅಂದ್ರೆ ತುಂಬಾ ಅಡಿಕ್ವೇಟ್ ಆಗಿಲ್ಲ. ಅಂದ್ರೆ ಇನ್ನೂ ಕೂಡ ಅವ್ರೇನಂದ್ರೆ ಆ ಆಕ್ಷನ್ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರು ಕೂಡ ಏನಪ್ಪ ಅಂದ್ರೆ 2050ಕ್ಕೆ ಕಾರ್ಬನ್ ತಟಸ್ಥ ಆಗ್ತಾರೆ ಅಂತ ಹೇಳಕ್ಕಾಗಲ್ಲ. ಜೊತೆಗೆ ನೋಡ್ರಿ, ನಾವೇನು ಟೆಂಪರೇಚರ್ನ 2 ಡಿಗ್ರಿ ಸೆಲ್ಸಿಯಸ್ ಕೆಳಗಡೆ ಇಳ್ತೀವಿ ಅಂತ ಹೇಳಿದ್ವಲ್ಲ, ಅದು ಕೂಡ ಸಾಧ್ಯ ಆಗಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ, COP 27 ಏನಿದೆಯಲ್ಲ ಅದು ಸಕ್ಸಸ್ ಆಗುತ್ತೆ ಯಾವಾಗ ಅಂತಪ್ಪ ಅಂದ್ರೆ ಈ ಡೆವಲಪಿಂಗ್ ನೇಷನ್ಸ್ ಡೆವಲಪ್ಡ್ ನೇಷನ್ಸ್ ಅಂದ್ರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಒಂದು ಹವಾಮಾನ ಬದಲಾವಣೆಗೋಸ್ಕರ ಆರ್ಥಿಕ ಸಹಾಯ ಮಾಡಿದಾಗ, ಇನ್ನೊಂದೇನಪ್ಪ ಅಂದ್ರೆ 2050 ಹೊತ್ತಿಗೆ ಎಲ್ಲರೂ ಏನಪ್ಪ ಅಂದ್ರೆ ಜಾಗತಿಕ ತಾಪಮಾನ ಏನಿದೆಯಲ್ಲ 2 ಡಿಗ್ರಿ ಸೆಲ್ಸಿಯಸ್ಗಿಂತ ಕಮ್ಮಿ ಮಾಡೋದ್ರ ಜೊತೆಗೆ ಏನ್ ಮಾಡ್ಬೇಕಂದ್ರೆ ಕಾರ್ಬನ್ ನ್ಯೂಟ್ರಾಲಿಟಿನ ಮಾಡ್ಬೇಕಂದ್ರೆ ಕಾರ್ಬನ್ ತಟಸ್ಥಿಕೆಯನ್ನ 2050ಕ್ಕೆ ಜಾರಿ ಮಾಡ್ಬೇಕು. ಅವಾಗ ಮಾತ್ರ ನಾವೇನಪ್ಪ ಅಂದ್ರೆ ಈ COP 27 ಏನ್ ಪ್ರೋಗ್ರಾಮ್ ಇದೆಯಲ್ಲ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಇನ್ನೂ ಒಂದು ಸಮಸ್ಯೆ ಇರೋದೇನಂದ್ರೆ ನೋಡ್ರಿ, ಈ ಯಾವೆಲ್ಲ ಶ್ರೀಮಂತ ರಾಷ್ಟ್ರಗಳು ಇದೆಯಲ್ಲ ಅವೇನಪ್ಪ ಅಂದ್ರೆ ಈ ಆರ್ಥಿಕ ಸಹಾಯವನ್ನ ಮಾಡ್ತಾ ಇಲ್ಲ. ಯಾವೆಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರಗಳು ಇದೆಯಲ್ಲ ಈ ಆರ್ಥಿಕ ಅಭಿವೃದ್ಧಿ ಹೊಂದುತ್ತಿರುವ ಅಥವಾ ಬಡ ರಾಷ್ಟ್ರಗಳಿಗೆ ಆರ್ಥಿಕ ಸಹಾಯ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ನೋಡ್ರಿ, ಅವರೊಂದು ಎಕ್ಸಾಂಪಲ್ ಕೊಡ್ತಾರೆ. ಈ ಶ್ರೀಮಂತ ರಾಷ್ಟ್ರಗಳು ಏನಪ್ಪ ಅಂದ್ರೆ ಈ ಜಾಗತಿಕ ಎಮರ್ಜೆನ್ಸೀಸ್ ಅಥವಾ ಜಾಗತಿಕ ಏನಪ್ಪ ಅಂದ್ರೆ ತುರ್ತು ಪರಿಸ್ಥಿತಿಗಳು ಬಂದಾಗ ಏನಪ್ಪ ಅಂದ್ರೆ ಅವರು ಫೈನಾನ್ಷಿಯಲ್ ರಿಸೋರ್ಸ್ ಮಾಡಿದ್ದಾರೆ ಅಥವಾ ಆರ್ಥಿಕ ಸಹಾಯವನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾವ ತರನಾಗ್ಯಪ್ಪ ಅಂದ್ರೆ 2008-09 ಏನು ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ಆಗಿತ್ತು, ಜಾಗತಿಕ ಆರ್ಥಿಕ ಏನ್ ನಿಬಂಧನೆ ಬಂದಿತ್ತು ಅಥವಾ ಕ್ರೈಸಿಸ್ ಆಗಿತ್ತಲ್ಲ, ಸಂಕಷ್ಟ ಬಂದಿತ್ತಲ್ಲ, ಅವಾಗಪ್ಪ ರಿಚ್ ಕಂಟ್ರೀಸ್ ಅಥವಾ ಶ್ರೀಮಂತ ರಾಷ್ಟ್ರಗಳು ಕೂಡ ಏನಪ್ಪ ಅಂದ್ರೆ ರಿಸೋರ್ಸ್ ಅನ್ನ ಮೊಬಿಲೈಸ್ ಮಾಡಿದ್ರು. ಅಂದ್ರೆ ಏನ್ ಫಂಡ್ ಬೇಕಾಯ್ತಿತ್ತಲ್ಲ ಆ ಕ್ರೈಸಿಸ್ ಇಂದ ಹೊರಗಡೆ ಬರಕ್ಕೆ ಅದನ್ನ ಅರೇಂಜ್ ಮಾಡಿದ್ರು. ಜೊತೆಗೆ ನೋಡ್ರಿ, 2020 ಏನಪ್ಪಾ ಅಂದ್ರೆ ಎಲ್ಲ ಶ್ರೀಮಂತ ರಾಷ್ಟ್ರಗಳು ಸೇರಿ ಒಂದು 15 ಟ್ರಿಲಿಯನ್ ಡಾಲರ್ ಏನಪ್ಪಾ ಅಂದ್ರೆ ಕಮಿಟ್ಮೆಂಟ್ ಅನ್ನ ಇಟ್ರು. ಯಾವ್ದಕ್ಕೋಸ್ಕರ ಅಂದ್ರೆ ಈ COVID-19 ಪ್ಯಾಂಡಮಿಕ್ ಏನ್ ಬಂದಿತ್ತಲ್ಲ ಇದನ್ನ ತೊಲಗಿಸ್ಕೋಸ್ಕರ ನೋಡ್ರಿ 15 ಟ್ರಿಲಿಯನ್ ಡಾಲರ್ ಅನ್ನ ಅರೇಂಜ್ ಮಾಡಿದ್ರು. ಅದೇ ಈಗ ವಿಶ್ವಸಂಸ್ಥೆಯವರು ಏನ್ ಹೇಳ್ತಿದ್ರು ಅಂದ್ರೆ ರಿಚ್ ಕಂಟ್ರೀಸ್ ಅಥವಾ ಶ್ರೀಮಂತ ರಾಷ್ಟ್ರಗಳು ಏನಪ್ಪಾ ಅಂದ್ರೆ ಬಡ ರಾಷ್ಟ್ರಗಳಿಗೆ ಪ್ರತಿ ವರ್ಷ $100 ಬಿಲಿಯನ್ ಅನ್ನ ಫಂಡ್ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಬಟ್ ಈ ಫಂಡ್ ಮಾಡಕ್ಕೆ ಅವ್ರ ಕಡೆ ಅವಕಾಶ ಅಥವಾ ಅವ್ರ ಕಡೆ ಏನಪ್ಪಾ ಅಂದ್ರೆ ಹಣ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಏನಂದ್ರೆ ಯಾವಾಗ ಯಾವಾಗೆಲ್ಲ ಏನಂದ್ರೆ ಜಾಗತಿಕವಾಗಿ ತುರ್ತು ಪರಿಸ್ಥಿತಿಗಳು ಬಂದಾಗ ಅವರು ಫಂಡಿಂಗ್ ಅನ್ನ ಮಾಡ್ತಿದ್ದಾರೆ. ಸೊ ನೋಡ್ರಿ, 100 ಬಿಲಿಯನ್ ಇದೆಯಲ್ಲ ಇದೆಷ್ಟಾಗತ್ತಪ್ಪ ಅಂದ್ರೆ $0.1 ಟ್ರಿಲಿಯನ್ ಆಗುತ್ತೆ. ಅದೇ COVID-19 ಬಂದಾಗ ಏನಪ್ಪ ಅಂದ್ರೆ ಅವರು $15 ಟ್ರಿಲಿಯನ್ ಅನ್ನ ಏನ್ ಅರೇಂಜ್ ಮಾಡಿದ್ರು, ಈಗ ಪ್ರತಿ ವರ್ಷ ಕೇವಲ $0.1 ಟ್ರಿಲಿಯನ್ ಅನ್ನ ಅರೇಂಜ್ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ COP 27 ಅಲ್ಲಿ ಏನಪ್ಪ ಅಂದ್ರೆ ಇದ್ರ ಬಗ್ಗೆ ಹೆಚ್ಚಿನ ಡಿಸ್ಕಷನ್ ಆಗ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಯಾರ್ಯಾರೆಲ್ಲ ಮೇಜರ್ ಎಮಿಟರ್ ಇದಾರಲ್ಲ ಗ್ರೀನ್ ಹೌಸ್ ಗ್ಯಾಸಸ್, ಅವ್ರೇನಪ್ಪ ಅಂದ್ರೆ ಈ ಕಾರ್ಬನ್ ನ್ಯೂಟ್ರಾಲಿಟಿ ಬಗ್ಗೆ ಏನಪ್ಪ ಅಂದ್ರೆ ತುಂಬಾ ಕಡಿಮೆ ಥಿಂಕ್ ಅನ್ನ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ಕಡಿಮೆ ಆಕ್ಷನ್ಸ್ ಅನ್ನ ತಗೋತಿದ್ದಾರೆ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನೋಡ್ರಿ, COP 27 ಅಲ್ಲಿ ಏನಪ್ಪ ಅಂದ್ರೆ ಅವ್ರಿಗೆ ಅವರ ಕಮಿಟ್ಮೆಂಟ್ಸ್ ಅನ್ನ ತಿಳಿಸ್ಬೇಕು. ಅಂದ್ರೆ ನೀವು ಏನು ಕಾರ್ಬನ್ ನ್ಯೂಟ್ರಾಲಿಟಿ ಅಥವಾ ತಟಸ್ಥ ಏನಿದೆ, ಕಾರ್ಬನ್ ತಟಸ್ಥವಾಗಿದೆ ಏನಿದೆ 2050ಕ್ಕೆ, ಅದಕ್ಕೆ ನೀವು ಅಚೀವ್ ಮಾಡ್ಬೇಕಂತೇಳಿ ಅವ್ರ ನಿಮ್ಮ ಮೇಲೆ ಏನಪ್ಪ ಅಂದ್ರೆ ಇಂಟರ್ನ್ಯಾಷನಲ್ ಕಮ್ಯುನಿಟೀಸ್ ಪ್ರೆಷರೈಸ್ ಅನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, COP 27 ಬರೋದಕ್ಕಿಂತ ಮುಂಚೆ ಏನಪ್ಪ ಅಂದ್ರೆ ಸಿಂಗಾಪುರ್ ಏನ್ ಮಾಡಿದೆ ಅಂದ್ರೆ ಅದೇನ್ ಮಾಡುತ್ತಂದ್ರೆ 2050ಕ್ಕೆ ಕಾರ್ಬನ್ ನ್ಯೂಟ್ರಾಲಿಟಿನ ಅಚೀವ್ ಮಾಡುತ್ತೆ ಅಂತ ಹೇಳ್ತಿದೆ. ಸೊ ನೋಡ್ರಿ, ಈ ಸಿಂಗಾಪುರ್ ದೇಶ ಇದೆಯಲ್ಲ, ಇದು ಜಗತ್ತಲ್ಲಿ ಎಷ್ಟು ಕಾರ್ಬನ್ ಅನ್ನು ರಿಲೀಸ್ ಮಾಡ್ತಾರಲ್ಲ ಅದ್ರ ಎಷ್ಟು ಭಾಗವನ್ನು ಇದು ರಿಲೀಸ್ ಮಾಡುತ್ತಪ್ಪ ಅಂದ್ರೆ ಕೇವಲ 0.1% ಅನ್ನು ಮಾತ್ರ ರಿಲೀಸ್ ಮಾಡುತ್ತೆ. ಅಂದ್ರೆ ಜಾಗತಿಕವಾಗಿ 100% ಅನ್ನ ರಿಲೀಸ್ ಮಾಡಿದ್ರೆ ಅದರಲ್ಲಿ 1% ಅಲ್ಲ 0.1% ಅನ್ನ ಕಾರ್ಬನ್ ಅನ್ನ ಮಾತ್ರ ಏನಪ್ಪ ಅಂದ್ರೆ ಸಿಂಗಾಪುರ್ ದೇಶ ಏನ್ ಮಾಡುತ್ತೆ ಅಂದ್ರೆ ರಿಲೀಸ್ ಮಾಡುತ್ತೆ. ಇದನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ತಟಸ್ಥ ಮಾಡ್ತೀವಿ ಅಂತ ಆಲ್ರೆಡಿ ಏನಪ್ಪ ಅಂದ್ರೆ ಅವರು ಕಮಿಟ್ಮೆಂಟ್ ಅನ್ನ ಹಾಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಈಗ ಭಾರತಕ್ಕೆ ಬಂದ್ರೆ ನೋಡ್ರಿ, ಭಾರತದಲ್ಲಿ ಏನಪ್ಪ ಅಂದ್ರೆ ನಾವು ಈ ಫೊಸೈಲ್ ಫ್ಯೂಯಲ್ಸ್ ಅಥವಾ ಪಳೆಯುಳಿಕೆ ಇಂಧನಗಳು ಏನಿದೆಯಲ್ಲ ಇದ್ರ ಮೇಲೆ ಏನಪ್ಪ ಅಂದ್ರೆ ತುಂಬಾ ಜಾಸ್ತಿ ಡಿಪೆಂಡ್ ಆಗಿದೀವಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ನಮ್ಮ ಜಾಸ್ತಿ GDP ಗ್ರೋತ್ ಆಗಬೇಕು. ಆಮೇಲೆ ನೋಡ್ರಿ, ಅದು ಏನಪ್ಪ ಅಂದ್ರೆ ಭಾರತದ ಮುಖ್ಯ ಗುರಿ ಆಗಿದೆ. ಹಾಗಂತೇಳಿ ನಾವೇನಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆಯಿಂದ ಏನಪ್ಪ ಅಂದ್ರೆ ದೂರ ಉಳಿಯಕ್ಕಾಗಲ್ಲ. ಯಾಕಂದ್ರೆ ನಿಮಗೆ ಗೊತ್ತು, ಇತ್ತೀಚೆಗೆ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಜಾಸ್ತಿ ಮಳೆ ಆಗ್ತಿದೆ, ಇದರಿಂದ ಏನಪ್ಪ ಅಂದ್ರೆ ಜಾಸ್ತಿ ಪ್ರವಾಹಗಳಾಗುತ್ತೆ, ಇದರಿಂದ ಏನಪ್ಪ ಅಂದ್ರೆ ಜನರು ಡಿಸ್ಪ್ಲೇಸ್ಮೆಂಟ್ ಆಗುತ್ತಾರೆ. ಜೊತೆಗೆ ಜಾಸ್ತಿ ಮಳೆ ಆಗೋದ್ರಿಂದ ರೈತರು ಬೆಳೆದಂತ ಹೊಲಗಳಲ್ಲಿ ನೀರು ನಿಲ್ಲೋದ್ರಿಂದ ಈ ಬೆಳೆಗಳ ಫಸಲ್ ಏನ್ ಬರುತ್ತಲ್ಲ ಇದು ಕೂಡ ಏನಪ್ಪ ಅಂದ್ರೆ ಇಳುವರಿ ಕಮ್ಮಿ ಆಗುತ್ತೆ. ಹಾಗಾಗಿ ನೋಡ್ರಿ, ನಾವು ಜಾಸ್ತಿ ಏನಪ್ಪ ಅಂದ್ರೆ GDP ಗ್ರೋತ್ ಆಗ್ಬೇಕಂತೇಳಿ ನಮ್ದು ಮೇನ್ ಗೋಲ್ ಇಟ್ಕೊಂಡು ಏನಪ್ಪ ಅಂದ್ರೆ ಹೆಚ್ಚು ಆರ್ಥಿಕ ಚಟುವಟಿಕೆಗಳನ್ನ ಮಾಡ್ತಾ ನಾವು ಹವಾಮಾನ ಬದಲಾವಣೆ ಏನಿದೆಯಲ್ಲ ಅದನ್ನೇನಪ್ಪ ಅಂದ್ರೆ ನೆಗ್ಲೆಕ್ಟ್ ಮಾಡಂಗಿಲ್ಲ. ಯಾಕಂದ್ರೆ ಇದೇನಪ್ಪ ಅಂದ್ರೆ
ಇನ್ವರ್ಸ್ಲಿ ಅಥವಾ ಇದೇನಪ್ಪ ಅಂದ್ರೆ ಇಂಡೈರೆಕ್ಟ್ ಆಗಿ ನಮಗೆ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಅವರು ಹೇಳ್ತಾ ಇದಾರೆ. ಹಾಗಾಗಿ ನೋಡ್ರಿ, ನಮ್ಮ ದೇಶ ಯಾವಾಗ ನೆಟ್ ಜೀರೋ ಆಗುತ್ತೆ ಅಂದ್ರೆ, ಕಾರ್ಬನ್ ನ್ಯೂಟ್ರಲಿಟಿ ಯಾವಾಗ ಹೊಂದ್ಕೊಳ್ಳುತ್ತೆ ಅಂದ್ರೆ 2070 ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಚೈನಾ ಏನಿದೆಯಲ್ಲ ಅದೇನಪ್ಪ ಅಂದ್ರೆ ಜಗತ್ತಿನಲ್ಲೇ ಏನಪ್ಪ ಅಂದ್ರೆ ಲೀಡರ್ ಇದೆ. ಯಾವ್ದ್ರೊಳಗಂದ್ರೆ ಈ ನವೀಕರಿಸಬಹುದಾದ ಇಂಧನಗಳಿಂದ ಏನು ಎನರ್ಜಿಯನ್ನ ಪಡಿತಾರಲ್ಲ, ಈ ನವೀಕರಿಸಬಹುದಾದ ಇಂಧನಗಳನ್ನ ಬಳಸೋದ್ರಲ್ಲಿ ಏನಪ್ಪ ಅಂದ್ರೆ ಚೈನಾ ಜಗತ್ತಿನ ನಾಯಕ ಆಗಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರೇನಾದ್ರೂ ಎನರ್ಜಿ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಈಗೂ ಕೂಡ ಏನಪ್ಪ ಅಂದ್ರೆ 70% ಯಾವ್ದ್ರಿಂದ ಯೂಸ್ ಮಾಡ್ತಾರಂದ್ರೆ ಫಸೈಲ್ ಫ್ಯೂಯಲ್ ಅಥವಾ ಕೋಲ್ ಇಂದ ಯೂಸ್ ಮಾಡ್ತಾರೆ ಅಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ, ಚೈನಾ ಏನ್ ಮಾಡಿದೆ ಅಂದ್ರೆ ತಾನು ಯಾವಾಗ ಕಾರ್ಬನ್ ನ್ಯೂಟ್ರಾಲಿಟಿ ಆಗುತ್ತೆ ಅಂದ್ರೆ 2060 ಕಾರ್ಬನ್ ನ್ಯೂಟ್ರಾಲಿಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭಾರತ ಮತ್ತೆ ಚೈನಾ ಸೇರಿ ಏನಪ್ಪಾ ಅಂದ್ರೆ 2026 ಸಭೆ ಏನಿತ್ತಲ್ಲ ಅವಾಗ ಏನ್ ಮಾಡಿದ್ರು ಅಂದ್ರೆ ಈ ಫೇಸ್ ಔಟ್ ಕೋಲ್ ಪವರ್ ಅನ್ನು ತಗೊಂಡ್ಬಂದು ಫೇಸ್ ಡೌನ್ ಅನ್ನ ಮಾಡಿದ್ರು. ಸೊ ನೋಡ್ರಿ, ಈ ಶಾಖೋತ್ಪನ್ನ ಏನ್ ಮಾಡ್ತಾರೆ ಅಥವಾ ಈ ಕಲ್ಲಿದ್ದಲಿಂದ ಏನು ಶಕ್ತಿ ಉತ್ಪಾದನೆಯನ್ನ ಮಾಡ್ತಾರೆ ಅಥವಾ ಕರೆಂಟ್ ಉತ್ಪಾದನೆಯನ್ನ ಮಾಡ್ತಾರಲ್ಲ ಅಲ್ಲಿಯೇ ಅದನ್ನೇನ್ ಮಾಡ್ಬೇಕಂತ ಹೇಳಿದ್ರಪ್ಪ ಅಂದ್ರೆ COP 26 ಅಲ್ಲಿ ಫೇಸ್ ಔಟ್ ಮಾಡ್ಬೇಕಂತ ಹೇಳಿದ್ರು, ಅಂದ್ರೆ ಪೂರ್ತಿಯಾಗಿ ತೆಗೆದು ಹಾಕ್ಬೇಕಂತ ಹೇಳಿದ್ರು. ಬಟ್ ಭಾರತ ಮತ್ತೆ ಚೈನಾ ಸೇರಿ ಅದನ್ನೇನ್ ಮಾಡಿದ್ರು ಅಂದ್ರೆ ಫೇಸ್ ಔಟ್ ಇಂದ ಫೇಸ್ ಡೌನ್ ಮಾಡಿದ್ರು. ಅಂದ್ರೆ ನಾವು ಸಂಪೂರ್ಣವಾಗಿ ತೆಗೆದಾಕಲ್ಲ, ಹಂತ ಹಂತವಾಗಿ ತೆಗೆದು ಹಾಕ್ತೀವಿ ಅಂತ ಅವರು ಹೇಳಿದ್ರು. ಸೊ ನೋಡ್ರಿ, ಅದಕ್ಕೋಸ್ಕರ ಈಗ ಚೈನಾ ಮತ್ತೆ ಭಾರತದವ್ರು ಏನ್ ಮಾಡ್ಬೇಕಂದ್ರೆ ಈ ಕಾರ್ಬನ್ ನ್ಯೂಟ್ರಲಿಟಿ ಇದೆಯಲ್ಲ ಅದನ್ನೇನಪ್ಪ ಅಂದ್ರೆ 2060-70 ಮಾಡೋದ್ರ ಬದಲು 2050 ಮಾಡ್ಬೇಕಂತ ಹೇಳ್ತಿದ್ದಾರೆ. ಈಗ ನೋಡ್ರಿ, ಈ ಇಂಧನದಿಂದ ಗ್ರೀನ್ ಹೌಸ್ ಗ್ಯಾಸಸ್ ಎಷ್ಟೇ ಎಮಿಷನ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನಾಲ್ಕನೇ ಮೂರು ಭಾಗ ಅಂದ್ರೆ 75% ಏನು ಗ್ರೀನ್ ಹೌಸ್ ಗ್ಯಾಸಸ್ ಬರುತ್ತಲ್ಲ ಅದೇನಪ್ಪ ಅಂದ್ರೆ ಈ ಇಂಧನಗಳಿಂದ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ಇಂಧನಗಳ ಯೂಸ್ ಅನ್ನ ಅಥವಾ ಬಳಕೆಯನ್ನ ಕಮ್ಮಿ ಮಾಡ್ಬೇಕು. ಅದ್ರ ಬದಲು ನಾವೇನ್ ಮಾಡ್ಬೇಕಂದ್ರೆ ರಿನ್ಯೂವೆಬಲ್ ಎನರ್ಜಿ ಅಥವಾ ನವೀಕರಿಸಬಹುದಾದಂತ ಇಂಧನಗಳು ಏನಾಗ್ಬೇಕಂದ್ರೆ ಸ್ವಿಚ್ ಓವರ್ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ಇಂಡಿಯಾ ಪ್ಲಾನ್ ಏನಿದೀಗ ಡಿಕಾರ್ಬನೈಸೇಷನ್ ಮಾಡೋದಂದ್ರೆ ಈ ಪಳೆಯುಳಿಕೆ ಅಥವಾ ಈ ನವೀಕರಿಸಲಾಗದಂತ ಇಂಧನಗಳನ್ನ ಬಿಟ್ಟು ನವೀಕರಿಸಬಹುದಾದಂತ ಇಂಧನಗಳನ್ನ ಬಳಸೋದೇನಪ್ಪ ಅಂದ್ರೆ ತುಂಬಾ ಗ್ರಾಜುವಲ್ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನೇನಪ್ಪ ಅಂದ್ರೆ ನಾವು ರ್ಯಾಪಿಡ್ ಆಗಿ ಬೇರೆ ಕಡೆ ಅಂದ್ರೆ ನವೀಕರಿಸಲಾಗದ ಇಂಧನಗಳಿಂದ ನವೀಕರಿಸಬಹುದಾದ ಇಂಧನಗಳಿಗೆ ಸ್ವಿಚ್ ಓವರ್ ಆಗ್ಬೇಕಂತ ಅವರು ಹೇಳ್ತಿದ್ದಾರೆ. ಆಲ್ರೆಡಿ ನೋಡ್ರಿ, ನಾವು ಯಾವ್ದ್ರಲ್ಲಿ ಪ್ರೋಗ್ರೆಸ್ ಮಾಡಿದ್ವಿ ಅಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಏನಪ್ಪ ಅಂದ್ರೆ ನವೀಕರಿಸಬಹುದಾದಂತ ಇಂಧನಗಳ ಜಾಸ್ತಿ ಫೋಕಸ್ ಅನ್ನ ಮಾಡಿದ್ವಿ. ಬಟ್ ಏನಂದ್ರೆ ಈಗ ನೋಡ್ರಿ, ಫಸೈಲ್ ಫ್ಯೂಯಲ್ ಯಾವ್ದಕ್ಕೆ ಬೇಕಾಗತ್ತಪ್ಪ ಅಂದ್ರೆ ಈ ಪಳೆಯುಳಿಕೆ ಇಂಧನಗಳು ಯಾವ್ದಕ್ ಬೇಕಾಗತ್ತಂದ್ರೆ ನಮ್ಮ ದೇಶದಲ್ಲಿ ನೋಡ್ರಿ ಡೊಮೆಸ್ಟಿಕ್ ಹೀಟಿಂಗ್ ಮತ್ತೆ ಕೂಲಿಂಗ್ ಇನ್ನು ಕೂಡ ನಾವು ಜಾಸ್ತಿ ಏನಪ್ಪ ಅಂದ್ರೆ ಪಳೆಯುಳಿಕೆ ಇಂಧನಗಳನ್ನೇ ಬಳಸಿದೀವಿ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, ನಾವು ಜಾಸ್ತಿ ನವೀಕರಿಸಬಹುದಂತ ಇಂಧನಗಳಾದಂತ ಏನಪ್ಪ ಅಂದ್ರೆ ಸೋಲಾರ್ ಮತ್ತೆ ವಿಂಡ್ ಪವರ್ ಅನ್ನ ಇನ್ಕ್ಲೂಡ್ ಮಾಡ್ಬೇಕಂದ್ರೆ ಅದರಲ್ಲೂ ಕೂಡ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳಿದೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ವಾತಾವರಣದಲ್ಲಿರುವ ಬದಲಾವಣೆಗಳಿರ್ಬೋದು ಅಥವಾ ನಮ್ಮಲ್ಲಿರುವಂತ ಟ್ರಾನ್ಸ್ಮಿಷನ್ ಗ್ರಿಡ್ ಅವೇನಪ್ಪ ಅಂದ್ರೆ ತುಂಬಾ ಕಮ್ಮಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತವೆ ಅದು ಇರ್ಬೋದು. ಜೊತೆಗೆ ನೋಡ್ರಿ, ನಮ್ಮ ಆರ್ಥಿಕ ಸ್ಥಿತಿಗತಿ ಏನಪ್ಪ ಅಂದ್ರೆ ತುಂಬಾ ಕಳಪೆಯಾಗಿದೆ ಅಂತ ಹೇಳ್ತಿದ್ದಾರೆ. ಪೂವರ್ ಫೈನಾನ್ಷಿಯಲ್ ಕಂಡೀಷನ್ ಅಂದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿ ಏನಪ್ಪ ಅಂದ್ರೆ ತುಂಬಾ ಕಳಪೆ ಆಗಿದೆ. ಎಸ್ಪೆಷಲಿ ನೋಡ್ರಿ, ಪವರ್ ಡಿಸ್ಟ್ರಿಬ್ಯೂಷನ್ಸ್ ಕಂಪ್ನೀಸ್ ಅಂದ್ರೆ ಹೆಸ್ಕಾಮ್ ಬೆಸ್ಕಾಮ್ ಈ ತರದ ಕಂಪ್ನೀಸ್ ಇದೆಯಲ್ಲ, ಇದ್ರದ್ದೇನಪ್ಪ ಅಂದ್ರೆ ಆರ್ಥಿಕ ಸ್ಥಿತಿಗತಿಗಳು ತುಂಬಾ ಕಳಪೆಯಾಗಿದೆ ಅಥವಾ ಕೆಳಮಟ್ಟದಲ್ಲಿದೆ ಅಂತ ಅವರು ಹೇಳ್ತಿದ್ದಾರೆ. ಸೊ ನೋಡ್ರಿ, COP 27 ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಮಾರ್ಕೆಟ್ಸ್ ಏನಿದೆಯಲ್ಲ ಅಲ್ಲೇನಪ್ಪ ಅಂದ್ರೆ ಗ್ಲೋಬಲ್ ಎಕಾನಮಿಯಲ್ಲಿ ಏನ್ ಮಾರ್ಕೆಟ್ಸ್ ಇದೆಯಲ್ಲ ಜಾಗತಿಕ ಮಾರುಕಟ್ಟೆಗೆ ಅಲ್ಲೇನಪ್ಪ ಅಂದ್ರೆ ಲೋ ಕಾರ್ಬನ್ ಪಾತ್ ಅಂದ್ರೆ ಕಡಿಮೆ ಕಾರ್ಬನ್ ಪಾತಿಗೆ ಅನುಕೂಲವನ್ನ ಮಾಡ್ಬೇಕಂತ ಹೇಳ್ತಿದ್ದಾರೆ. ಸಮಿಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ರಾಡಿಕಲ್ ಆಗಿ ಶಿಫ್ಟ್ ಆಗ್ಬೇಕಂತ ಹೇಳ್ತಿದ್ದಾರೆ. ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಕಾರ್ಬನ್ ಪ್ರೈಸಿಂಗ್ ಏನಿದೆಯಲ್ಲ ಅದ್ರ ಮೇಲೆ ರಾಡಿಕಲ್ ಆಗಿ ಶಿಫ್ಟ್ ಆಗ್ಬೇಕಂತ ಹೇಳ್ತಿದ್ದಾರೆ. ಎಕ್ಸಾಂಪಲ್ ನೋಡ್ರಿ, ಯಾವ ತರ ಉದಾಹರಣೆ ಅಪ್ಪ ಅಂದ್ರೆ ಯಾರೆಲ್ಲ ಜಾಸ್ತಿ ಪೊಲ್ಯೂಷನ್ ಅನ್ನ ಮಾಡ್ತಾರೆ ಅಥವಾ ಯಾರೆಲ್ಲ ಜಾಸ್ತಿ ಮಾಲಿನ್ಯ ಅನ್ನ ಮಾಡ್ತಾರಲ್ಲ ಅವ್ರಿಗೆ ನೀವೇನಂದ್ರೆ ಜಾಸ್ತಿ ಕಾರ್ಬನ್ ಟ್ಯಾಕ್ಸ್ ಅನ್ನ ವಿಧಿಸಬೇಕು. ಇದರಿಂದ ಏನಾಗುತ್ತಂದ್ರೆ ಯಾವ್ದೆಲ್ಲ ದೇಶಗಳು ಯಾವೆಲ್ಲ ಬಡ ರಾಷ್ಟ್ರಗಳಿಗೆ ನೋಡ್ರಿ ಈ ಫೊಸೈಲ್ ಫ್ಯೂಯಲ್ ಅಲ್ಟರ್ನೇಟಿವ್ಸ್ ಬೇಕು, ಪಳೆಯುಳಿಕೆ ಇಂಧನಗಳ ಅಲ್ಟರ್ನೇಟಿವ್ಸ್ ಬೇಕಲ್ಲ, ಅವ್ರಿಗೆ ನೀವೇನ್ ಮಾಡ್ಬೋದು ಅಂದ್ರೆ ಫೈನಾನ್ಸ್ ಅನ್ನ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಚೈನಾ ಕಂಟಿನ್ಯೂಸ್ ಆಗಿ ಎಮಿಟ್ ಮಾಡ್ತಾನೆ ಇತ್ತು, ಈ ಕಾರ್ಬನ್ ಏನ ಎಮಿಟ್ ಮಾಡ್ತಾ ಇತ್ತಂದ್ರೆ ನೀವು ಕಾರ್ಬನ್ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ಚೈನಾದಿಂದ ನಿಮ್ಗೆ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಾರ್ಬನ್ ಟ್ಯಾಕ್ಸ್ ಬರುತ್ತಲ್ಲ, ಇದೇನಪ್ಪ ಅಂದ್ರೆ ತುಂಬಾ ಬಡ ರಾಷ್ಟ್ರ ಇರುವಂತ ಯಾವ್ದಾದ್ರು ಒಂದು ಈ ದಕ್ಷಿಣ ಆಫ್ರಿಕಾದ ರಾಷ್ಟ್ರಗಳಿಗೆ ನೀವೇನ್ ಮಾಡ್ಬೋದು ಅಂದ್ರೆ ಫೈನಾನ್ಸ್ ಅನ್ನ ಮಾಡ್ಬೋದು. ಎಸ್ಪೆಷಲಿ ನೋಡ್ರಿ, ಅವರು ಅಲ್ಟರ್ನೇಟಿವ್ ಪಳೆಯುಳಿಕೆಗಳನ್ನ ಯೂಸ್ ಮಾಡಕ್ಕೆ ನೀವೇನಪ್ಪ ಅಂದ್ರೆ ಫೈನಾನ್ಸ್ ಅನ್ನ ಮಾಡ್ಬೋದು ಅಂತ ಹೇಳಿದ್ದಾರೆ. ಜೊತೆಗೆ ನೋಡ್ರಿ, ಈ COVID-19 ಟೈಮ್ ಅಲ್ಲಿ ಯಾವ ತರನಾಗಿ ಎಲ್ಲಾ ರಾಷ್ಟ್ರಗಳು ಫೈನಾನ್ಸಿಂಗ್ ಅನ್ನ ಮಾಡ್ತು ಅಂದ್ರೆ ಈ ಜಾಗತಿಕ ತುರ್ತು ಪರಿಸ್ಥಿತಿ ಬಂದಾಗ ಯಾವ ತರನಾಗಿ ಫಂಡ್ ಅನ್ನ ಅರೇಂಜ್ ಮಾಡಿ ಆ ರೋಗವನ್ನ ಹೋಗ್ಸಕ್ಕೆ ಟ್ರೈ ಮಾಡಿದ್ರಲ್ಲ ಅದೇ ತರ ಅಂತ ಸಿಮಿಲರ್ ಕಂಡೀಷನ್ಸ್ ಫೈನಾನ್ಸಿಂಗ್ ಯಾವಾಗ ಯಾವ್ದಕ್ಕೆ ಆಗ್ಬೇಕಂದ್ರೆ ಕ್ಲೈಮೇಟ್ ಚೇಂಜ್ಗೆ ಅಥವಾ ಹವಾಮಾನ ಬದಲಾವಣೆಗೆ ಆಗ್ಬೇಕಂತ ಹೇಳ್ತಿದ್ದಾರೆ.
ಜೊತೆಗೆ ನೋಡ್ರಿ ಈ ಕ್ಲೈಮೇಟ್ ಪ್ರಾಜೆಕ್ಟ್ಸ್ ಏನಿದೆಯಲ್ಲ ಇವನ್ ಜಾಸ್ತಿ ಯಾರು ಡೆವಲಪ್ ಮಾಡ್ಬೇಕಪ್ಪ, ಯಾರು ಇದಕ್ಕೆ ಸಪೋರ್ಟ್ ಮಾಡ್ಬೇಕಂದ್ರೆ ದೊಡ್ಡ ದೊಡ್ಡ ಬ್ಯಾಂಕ್ಗಳಾದಂತ ವರ್ಲ್ಡ್ ಬ್ಯಾಂಕ್ ಅವ್ರು ಫಂಡ್ ಮಾಡಬೇಕು, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವ್ರು ಫಂಡ್ ಮಾಡಬೇಕು, ಮತ್ತೆ ಬೇರೆ ಬೇರೆ IMF ಈ ತರದ ಬ್ಯಾಂಕ್ಗಳು ಇದನ್ನ ಫಂಡಿಂಗ್ ಅನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವು ಹಳೆ ಟ್ರ್ಯಾಕ್ ರೆಕಾರ್ಡ್ ಮತ್ತೆ ಫಾಸ್ಟ್ ಸಮಿಟ್ಸ್ ಅಂದ್ರೆ ಕಳೆದೋದಂತ ಸಮ್ಮೇಳನಗಳನ್ನ ನೋಡಿದಾಗ ನೋಡ್ರಿ ಈ COP27 ಅಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ಬದಲಾವಣೆಗಳಾಗುತ್ತೆ ಅಂತ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಾವು UN ಮೆಂಬರ್ ಸ್ಟೇಟ್ಸ್ ಅಂದ್ರೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳೇನಿದೆಯಲ್ಲ ಅಲ್ಲೇನ್ ಮಾಡ್ಬೇಕಂದ್ರೆ ಈ ಜಾಸ್ತಿ ಏನಪ್ಪಾ ಅಂದ್ರೆ ಕಾರ್ಬನ್ ಎಮಿಷನ್ ಕಟ್ ಮಾಡೋದ್ರ ಬಗ್ಗೆ ಪುಷ್ಅಪ್ ಅನ್ನ ಮಾಡ್ಬೇಕು ಅಥವಾ ಪುಷ್ ಅನ್ನ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಒಂದು ವೇ ಯಾವ ತರನಾಗಿ ಪಾಸಿಬಲ್ ಇದೆ ಅಂದ್ರೆ ಯಾವ್ದಾದ್ರು ದೇಶದ ಅಭಿವೃದ್ಧಿ ಆಗ್ತಿದ್ರೆ ಅದನ್ನೇನಪ್ಪ ಅಂದ್ರೆ ಎನ್ವೈರನ್ಮೆಂಟಲಿ ಸಸ್ಟೈನಬಲ್ ಪಾತ್ ಅಂದ್ರೆ ಈ ಹವಾಮಾನ ಬದಲಾವಣೆಯಲ್ಲಿ ಏನಪ್ಪ ಅಂದ್ರೆ ಸುಸ್ಥಿರವಾಗಿ ಅಭಿವೃದ್ಧಿ ಹೊಂದುವಂತ ಪಥದಲ್ಲಿ ಚಲಿಸ್ಬೇಕಂತ ಅವರು ಹೇಳ್ತಿದ್ದಾರೆ. ಅವಾಗ ಮಾತ್ರ ಏನಪ್ಪಾ ಅಂದ್ರೆ ಬದಲಾವಣೆಗಳಾಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ನಮ್ಮ ಭಾರತ ದೇಶ ಇದೆಯಲ್ಲ ಅದು ಆಲ್ರೆಡಿ ಏನಪ್ಪ ಅಂದ್ರೆ ಈ ಹವಾಮಾನ ಬದಲಾವಣೆಯನ್ನ ಅಷ್ಟು ಬೇಗ ಅಡಾಪ್ಟ್ ಮಾಡ್ಕೋತಿಲ್ಲ, ಅದಕ್ಕೆ ಹೆಸಿಟೆಂಟ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ. ಹಾಗಾಗಿ COP27 ಏನಿದೆಯಲ್ಲ ಅದೀಗ ಏನಪ್ಪಾ ಅಂದ್ರೆ ಶರಮ್ ಇಐ ಶೇಖ್ ಈಜಿಪ್ಟ್ ಇಲ್ಲೇ ನಡೀತಿದೆಲ್ಲ November 6-18. ಇದು ಒಂದು ಚಾನ್ಸ್ ನಮಗೆ ಏನಕ್ಕಂದ್ರೆ ಯಾರೆಲ್ಲ ಪರಿಸರವಾದಿಗಳಿದಾರಲ್ಲ ಅವ್ರೇನಪ್ಪ ಅಂದ್ರೆ ಎಲ್ಲಾ ದೇಶದ ಇಂಟ್ರೆಸ್ಟ್ ಅನ್ನ ಏನಪ್ಪ ಅಂದ್ರೆ ಈ ಸುಸ್ಥಿರವಾದ ಅಭಿವೃದ್ಧಿ ಮೂಲಕ ತಗೊಂಡೋಗಕ್ಕೆ ಇದೊಂದು ಅವಕಾಶ ಅಂತ ಆತರ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರ್ನ ಅನಲೈಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾರೆ ಕ್ಲಾಸಿಕ್ ಎಜುಕೇಶನ್ YouTube ಚಾನಲ್. ಥ್ಯಾಂಕ್ ಯು.